ಕಾವೇರಿ ನದಿ ಪಾತ್ರದ ಜಲಾಶಯಗಳಲ್ಲಿ ನೀರು ಸಂಗ್ರಹ ಕಡಿಮೆ ಇರುವುದರಿಂದ ಹಾಗೂ ಒಳಹರಿವು ಕಡಿಮೆ ಇರುವುದರಿಂದ ತಮಿಳುನಾಡಿಗೆ ಸಾಕಷ್ಟು ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು, ನಾವು ಮಳೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೊರತೆ ಇರುವ ಕಾರಣ ನೀರು ನಿಲ್ಲಿಸಬೇಕಿದೆ. ರಾಜ್ಯದ ರೈತರ ಹಿತರಕ್ಷಣೆ ಹಾಗೂ ಕುಡಿಯುವ ನೀರಿಗೆ ಆದ್ಯತೆ ನೀಡುವ ಸಲುವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮುಂದೆ ವಾಸ್ತವ ಪರಿಸ್ಥಿತಿಗಳನ್ನು ವಿವರಿಸುತ್ತೇವೆ ಎಂದರು. ರೈತರನ್ನ ರಕ್ಷಣೆ ಮಾಡಲೇಬೇಕು, ಕುಡಿಯೋ ನೀರನ್ನ ಉಳಿಸ್ಕೊಳ್ಳಬೇಕು. ಏನಿದೆ ಡಿಸ್ಟ್ರೆಸ್ಸು ಅದನ್ನು ನಾವು ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ ತಿಳಿಸೋತಕ್ಕಲ್ಲ ನೀರಿನ ಸಂಗ್ರಹ ಎಷ್ಟಿದೆ ಅದನ್ನು ಇದೆ ಅದು ಅದಕ್ಕೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ಅದು ಕ್ರಾಪ್ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಬಟ್ ಅವ್ರು ಪ್ಲ್ಯಾನ್ ಮಾಡ್ಬೋದು. ಇಂಥ ಬರಗಾಲದಲ್ಲಿ ನಾವು ಯಾವುದೋ ಬೆಳೆ ಹಾಕಬಾರ್ದು ಅವರು ಪ್ಲ್ಯಾನ್ ಮಾಡಿಕೊಡ್ಬೋದು. ಅವ್ರು ಪ್ಲ್ಯಾನ್ ಮಾಡಿದ್ರೆ ಅವ್ರು ನೀರನ್ನು ಉಪಯೋಗಿಸ್ತಾರೆ. ಸರ್, ಸೂಚನೆ ಎಷ್ಟು ನೀರು ಹರಿದ ಕಾರಣಕ್ಕೆ ಸ್ಟಾಪ್ ಆಗಿರೋದು ಅಥವಾ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಸ್ಟಾಪ್ ಆಗಿರೋದು? ನೀರ ಇಲ್ಲಲ್ಲ, ಬಿಗಸ್ಟ್ ಪ್ರಾಬ್ಲಮ್ ಇಸ್ ನೀರಿಲ್ಲ, ಒಳಹರಿವು ಇಲ್ಲ. ಒಳಹರಿವು ಇದ್ದಿದ್ದರೆ ಆಯಿತು. ನಮ್ಮ ಪ್ರಯಾರಿಟಿ ಕುಡಿಯೋ ನೀರು. ನಾವು ರೈತರಿಗೂ ಕೂಡ ಮನವರಿಕೆ ಆಗಿದೆ. ನಾವು ಕ್ರಾಪ್ಸ್ನ ನಾವು ಹಾಕೊಳ್ಬೇಕು, ನಾವು ಅದು ತಿಳಿಸಿದ್ವಿ. ಅದಕ್ಕೆ ನಾವು ನಮ್ಮ ಕೆಲಸ ನಾವು